ಕ್ಷೇತ್ರ ಶಾಂತಿಗಿರಿಯಲ್ಲಿ ಮೂಲನಾಯಕ ಭಗವಾನರಿಗೆ ಮಹಾಮಜ್ಜನ, ಸಾವಿರಾರು ಜನ ಭಕ್ತರಿಂದ ಭವ್ಯ ಮೆರವಣಿಗೆ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಜೈನ ಭಕ್ತರ ಪುಣ್ಯಕ್ಷೇತ್ರ ಚಿಕ್ಕೋಡಿ ತಾಲೂಕಿನ ಕೋತಳಿ ಕುಪ್ಪನವಾಡಿಯ ಶಾಂತಿಗಿರಿಯಲ್ಲಿ ಆಚಾರ್ಯ ರತ್ನ ದೇಶಭೂಷಣ ಮುನಿಗಳ 26ನೇ ಪುಣ್ಯತಿಥಿ ಹಾಗೂ ಶಾಂತಮೂರ್ತಿ 108 ವರದತ್ತ ಸಾಗರ ಮುನಿಗಳ 18ನೇ ಪುಣ್ಯತಿಥಿ ಮತ್ತು ಮೂಲನಾಯಕ 1008 ಭಗವಾನ್ ಶಾಂತಿನಾಥ ಚಂದ್ರಪ್ರಭು ಹಾಗೂ ಭಗವಾನ್ ಮಹಾವೀರರ ಮೂರ್ತಿಗಳಿಗೆ ಮಹಾಮಸ್ತಾಭಿಷೇಕ ನಡೆಯಿತು. ಶ್ರೀ ಕ್ಷೇತ್ರ ಶಾಂತಿಗಿರಿಯಲ್ಲಿ ಮೂಲನಾಯಕ ಭಗವಾನರಿಗೆ ಮಹಾಮಜ್ಜನ, ಸಾವಿರಾರು ಜನ ಭಕ್ತರಿಂದ ಭವ್ಯ ಮೆರವಣಿಗೆ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಜೈನ ಭಕ್ತರ ಪುಣ್ಯಕ್ಷೇತ್ರ ಚಿಕ್ಕೋಡಿ ತಾಲೂಕಿನ ಕೋತಳಿ ಕುಪ್ಪಾನವಾಡಿಯ ಶಾಂತಿಗಿರಿಯಲ್ಲಿ ಆಚಾರ್ಯ ರತ್ನ ದೇಶಭೂಷಣ ಮುನಿಗಳ 36ನೇ ಪುಣ್ಯತಿಥಿ ಹಾಗೂ ಶಾಂತಮೂರ್ತಿ 108 ವರದತ್ತ ಸಾಗರ ಮುನಿಗಳ 18ನೇ ಪುಣ್ಯತಿಥಿ ಮತ್ತು ಮೂಲನಾಯಕ 1008 ಭಗವಾನ ಶಾಂತಿನಾಥ ಚಂದ್ರಪ್ರಭು ಹಾಗೂ ಭಗವಾನ್ ಮಹಾವೀರರ ಮೂರ್ತಿಗಳಿಗೆ ಮಹಾಮಸ್ತಕಾಭಿಷೇಕ ನಡೆಯಿತು. ಮಹಾಮಸ್ತಾಭಿಷೇಕ ಕಾರ್ಯಕ್ರಮದ ಪ್ರಯುಕ್ತ ಶನಿವಾರ ಸಾಯಂಕಾಲದ ಸೂರ್ಯಾಸ್ತ ಸಮಯದಲ್ಲಿ ತ್ರಿಮೂರ್ತಿ ಭಗವಾನರ ಮೇಲೆ ಶಿರ, ತುಪ್ಪ, ಶ್ರೀಗಂಧ, ಎಳನೀರುಗಳ ಜಲ ಅಭಿಷೇಕ ನಡೆಯಿತು. ಪ್ರಾರಂಭದಲ್ಲಿ ಭಗವಾನ್ ಶಾಂತಿನಾಥ, ಭಗವಾನ್ ಚಂದ್ರಪ್ರಭು, ಭಗವಾನ್ ಮಹಾವೀರದ ಪೂರ್ಣಾಕೃತಿ ಮೂರ್ತಿಗಳ ಮೇಲೆ ಪ್ರಾರಂಭದಲ್ಲಿ ಜಲ ಅಭಿಷೇಕ, ನಂತರ ಕ್ಷೀರಾಭಿಷೇಕ, ಶ್ರೀಗಂಧ, ತುಪ್ಪ, ಎಳನೀರು ಮುಂತಾದ ದ್ರವ್ಯಗಳಿಂದ ನೆರೆದಿದ್ದ ಸಾವಿರಾರು ಜೀನ ಭಕ್ತರಿಂದ ಮಹಾಮಜ್ಜನ ನಡೆಯಿತು. ಬೆಳಗ್ಗೆ ಮಂಗಲ ನೀನಾದಂತಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾದವು. ತದನಂತರ ಧರ್ಮ ನೂರಾಗಿ ನ್ಯಾಯವಾದಿ ಪಿಆರ್ ಪಾಟೀಲರ ಹಸ್ತದಿಂದ ಧರ್ಮ ಧ್ವಜಾರೋಹಣ ನಡೆಯಿತು. ಬೆಳಗ್ಗೆ 9 ಗಂಟೆಗೆ ಪಂಚಾಮೃತ ಅಭಿಷೇಕ ಮಹಾಶಾಂತಿದಾರ ಚೀನವಾನಿ ಕಾರ್ಯಕ್ರಮದ ನಂತರ ಕೋಥಳಿ ಗ್ರಾಮದ ಜನ ಮಂದಿರದಿಂದ ಶಾಂತಿಗಿರಿಯವರೆಗೆ ಆನೆ, ಕುದುರೆ, ಎತ್ತುಗಳ ಜೋಡಿ, ಬ್ಯಾಂಡ್ ಸೇರಿ ವಿವಿಧ ವಾದ್ಯಗಳ ಮಧ್ಯೆ ಅಶ್ವಥ ರಥದೊಂದಿಗೆ ಭವ್ಯ ಮೆರವಣಿಗೆ ಹೊರಡಿಸಲಾಗಿತ್ತು. ತದನಂತರ ಧರ್ಮ ಸಭಾಗೃಹದಲ್ಲಿ ನಡೆದ ವಿನಾಂಜಲಿಯ ಕಾರ್ಯಕ್ರಮದಲ್ಲಿ ಆಚಾರ್ಯ ಶ್ರೀ ಶಾಂತಿ ಸೇನ್ ಮುನಿಗಳು, ಸಮಾಧಿ ಭೂಷಣ ಮುನಿಗಳು, ಸರಸ್ವತಿ ಮಾತಾಜಿಯೊಂದಿಗೆ ನಾಂದನಿಯ ಜೀನ್ ಸೇನ್ ಭಟ್ಟಾರಕ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿನಯಾಂಜಲಿ ಕಾರ್ಯಕ್ರಮದಲ್ಲಿ ಪಿಆರ್ ಪಾಟೀಲ್, ಜಯಕುಮಾರ್ ಉಪಾಧ್ಯಾಯ, ತಾತ ಸಾಹೇಬ್ ಪಾಟೀಲ್, ಪಾಸಗೌಡ ಪಾಟೀಲ್, ಸಂದೀಪ್ ಪಾಟೀಲ್ ಸೇರಿ ಉಪಸ್ಥಿತರಿದ್ದ ಜನಭಕ್ತರಿಂದ ದೀಪ ಪ್ರಯೋಜನ ನಡೆಯಿತು. ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಶಾಂತಿಗಿರಿ ಹಾಗೂ ಭಾರತ ಗೌರವ ದೇಶಭೂಷಣ ಮುನಿ ಮತ್ತು ವರದತ್ತ ಸಾಗರ ಮುನಿಗಳು ಜೈನ ಧರ್ಮ ರಕ್ಷಣೆ ಹಾಗೂ ಪರಂಪರೆ ತತ್ವಗಳು ಅಳವಡಿಸಿಕೊಂಡು ಬಂದ ಬಗ್ಗೆ ವಿವರಿಸಿದರು. ಸುತ್ತಲಿನ 10 ಹಳ್ಳಿಗಳಿಂದ ಆಗಮಿಸಿದ್ದ ಸಾವಿರಾರು ಶ್ರಾವಕ ಶ್ರಾವತಿಯರು ಶ್ರೀ ಭಗವಾನರ ಮೂರ್ತಿಗಳ ಮಹಾಮಜ್ಜನ ಜಾತ್ರೆಗಳನ್ನು ಕಣ್ತುಂಬಿ ನೋಡಿಕೊಂಡರು. ಸದರಿ ಮಹಾಮಜ್ಜನ ಕಾರ್ಯಕ್ರಮಕ್ಕೆ 10,000ಕ್ಕೂ ಅಧಿಕ ಜನ ಭಕ್ತರು ಪಾಲ್ಗೊಂಡಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.